ಇಟ್ಸ್ ಕೇರಳದ ವಯನಾಡು, ಹಸಿರು ನಾಡು. ಈ ಹಸಿರು ನಾಡಲ್ಲಿ ಉಳಿದಿರೋದು ಈಗ ಬರೀ ಕೆಸರು ಮತ್ತು ಕಣ್ಣೀರು ಮಾತ್ರ. ಕಣ್ಣು ಹಾಯಿಸಿದಲ್ಲೆಲ್ಲೆಡೆ ಕೆಸರು ನೀರು ತುಂಬಿಕೊಂಡಿದೆ. ಕೆಸರು ಗದ್ದೆಗಳಂತಾಗಿದೆ ಊರುಗಳೆಲ್ಲ. ಅವಶೇಷಗಳ ಕುರುಹು ಕರುಳು ಹಿಂಡುವ ಕಥೆಗೆ ಸಾಕ್ಷಿಯಾಗಿ ನಿಂತಹ ಮುರಿದ ಮನೆಗಳು ಎಲ್ಲವೂ ಕೂಡ ಹಿಡಿದಂತಹ ಕೈಗನ್ನಡಿಯಾಗಿದೆ. ಆ ಒಂದೊಂದು ಮನೆಗಳ ಒಳಗಡೆ ಹೋದ್ರೆ ಕರುಳು ಹಿಂಡುವಂತಹ ದೃಶ್ಯಗಳೇ ಕಾಣಸಿಗ್ತಾ ಇದೆ. ಕೆಸರ ಮಡುವಿನಲ್ಲೇ ಹೂತು ಹೋಗಿದ್ದಾವೆ ಅನೇಕ ಮನೆಗಳು. ಮೇಲ್ಛಾವಣಿ ಮುರಿದು ಒಳಗೆ ಹೋದ್ರೆ, ಆ ಮನೆಯ ಒಳಗಡೆ ಹೋದ್ರೆ ಮನ ಕಲಕುವ ದೃಶ್ಯಗಳು. ಮತ್ತೊಂದು ಕಡೆ ತಮ್ಮವರು ಬದುಕಿ ಬರ್ತಾರೆ ಅನ್ನುವಂತಹ ಒಂದು ಆಸೆ, ಆ ಆಸೆಯಲ್ಲಿ ಹುಡುಕಾಡ್ತಾ ಇರುವಂತಹ ಸ್ಥಳೀಯರ ಆ ಆಸೆಯ ಭಾವನೆ, ಆ ಕಣ್ಣೀರ ಕಥೆ ನೋಡುಗರನ್ನ ಕರುಳು ಹಿಂಡುತ್ತಾ ಇದೆ. ಆ ದೃಶ್ಯಗಳನ್ನ ನೋಡ್ತಾ ಇದ್ದೀವಿ. ಎಷ್ಟೋ ಜನರ ಬದುಕು ಕೊಚ್ಚಿ ಹೋಗಿದೆ ಊರಲ್ಲ. ರಾತ್ರಿ ಬೆಳಗಾಗೋದ್ರೊಳಗೆ ಊರಿಗೆ ಊರೇ ಇಲ್ಲ, ಎಲ್ಲ ಸಮಾಧಿಯಾಗಿದೆ ಅಂದ್ರೆ ಲೆಕ್ಕ ಹಾಕಿ. ನಾವೀಗ ನೋಡ್ತಾ ಇರುವಂತಹ ದೃಶ್ಯ, ಅಲ್ಲಿ ಜನ ಬಂದು ತಮ್ಮವರು ಯಾರಾದ್ರೂ ಇದ್ದಾರಾ, ಜೊತೆಗೆ ಕೆಲವರು ಅವರ ಮನೆಗಳ ಕುರುಹುಗಳನ್ನು ಹುಡುಕ್ತಾ ಇದ್ದಾರೆ. ಅಲ್ಲೊಂದು ಅಲ್ಲಿ ಇಟ್ಟಿಗೆ ಕಲ್ಲು ಇವುಗಳೇ ಅವಕ್ಕೆ ಸಾಕ್ಷಿಯಾಗಿ ಉಳ್ಕೊಂಡಿರೋದು, ಬೇರೇನೂ ಇಲ್ಲ. ಎಷ್ಟೋ ನೂರಾರು ಕನಸುಗಳನ್ನ ಕಂಡಿದ್ರು, ಹಾಗೆ ಬದುಕಬೇಕು ಹೀಗೆ ಬದುಕಬೇಕು ಅಂತ, ಆದ್ರೆ ಎಲ್ಲ ಸಮಾಧಿಯಾದಂತೆ ಕಂಡು ಬರ್ತಾ ಇದೆ. ಎಲ್ಲವೂ ಕಳೆದುಕೊಂಡವರ ಮೇಲೆ ಸಾಲದು ಅಂತ ಭೀಕರ ಮಳೆ ಸುರಿತಾ ಇದೆ. ಭಾರಿ ಮಳೆಯ ಮುನ್ಸೂಚನೆ ಇದೆ. ಹಾಗಾಗಿ ಕಾರ್ಯಾಚರಣೆಗೆ ಇದು ಬಹಳ ದೊಡ್ಡ ತೊಡಕಾಗಿದೆ. ಈಗಾಗಲೇ ಆಗಿರುವಂತಹ ಅನಾಹುತ ಅವಾಂತರ ಸಾಲದು ಎನ್ನುವಂತೆ ಮತ್ತೆ ಮಳೆ, ರೆಡ್ ಅಲರ್ಟ್ ಇದೆ. ಇನ್ನು 3 ದಿನಗಳ ಕಾಲ ಅಲ್ಲಿ ಭಾರಿ ಮಳೆಯಾಗುತ್ತೆ ಎನ್ನುವ ಸೂಚನೆ ಸಿಕ್ಕಿದೆ. ಆ ಮಳೆಯ ನಡುವೆಯೇ ರಕ್ಷಣಾ ಕಾರ್ಯಾಚರಣೆಗೆ ಸೇನಾ ಪಡೆ ಸಿದ್ಧ ಆಗಿದೆ. ನಿರಂತರವಾಗಿ ಕಾರ್ಯಾಚರಣೆಯನ್ನ ನಡೆಸಲಾಗ್ತಾ ಇದೆ. ಅಲ್ಲೊಂದು ರಸ್ತೆ ಇಲ್ಲ, ಸೇತುವೆ ಇಲ್ಲ, ಒಂದು ಕಡೆಯಿಂದ ಇನ್ನೊಂದು ಕಡೆ ತಲುಪೋದಕ್ಕಾಗಲ್ಲ. ದಾರಿ ಮಧ್ಯದಲ್ಲೆಲ್ಲ ಬರೀ ಆ ಡೆಬ್ರೀಸ್ಗಳನ್ನ ನೋಡ್ತಾ ಇದ್ದೀವಿ ನಾವು. ಎಲ್ಲ ಮನೆಯ ಅವಶೇಷಗಳಲ್ಲಿ ಉಳ್ಕೊಂಡಿರೋದು, ದೊಡ್ಡ ದೊಡ್ಡ ಕಲ್ಲು ಬಂಡೆಗಳು ಉಳ್ಕೊಂಡಿವೆ. ಎಲ್ಲಾದರೂ ಮೃತದೇಹಗಳಿದ್ರೆ ಅದಕ್ಕೆ ಒಂದು ಗೌರವಯುತವಾದಂತಹ ಸಂಸ್ಕಾರವನ್ನ ಮಾಡೋದಕ್ಕಾದ್ರೂ ಆಗತ್ತೆ, ಅಷ್ಟಾದ್ರೂ ಆ ಕುಟುಂಬಕ್ಕೆ ಸಮಾಧಾನ ಸಿಗುತ್ತೆ ಅಂತ ಹುಡುಕಾಡ್ತಾ ಇದ್ದಾರೆ. ಆದ್ರೆ ಅದು ಬಹಳ ದೊಡ್ಡ ಸವಾಲಿನ ಕೆಲಸ. ಈಗ ರಕ್ಷಣೆ ಮಾಡಿದವರ ಸಂಖ್ಯೆಗಿಂತಲೂ ಹೆಚ್ಚು ಇನ್ನೂ ಸಾಕಷ್ಟು ಮಂದಿಯನ್ನು ರಕ್ಷಿಸೋದು ಬಾಕಿ ಇದೆ. ಜೊತೆಗೆ ನಾಪತ್ತೆಯಾದವರ ಸಂಖ್ಯೆ ಕೂಡ ಅಷ್ಟೇ ಇದೆ. ಸುಮಾರು 276 ಜನ ಈವರೆಗೆ ಮೃತಪಟ್ಟಿದ್ದಾರೆ ಎನ್ನುವಂತಹ ಮಾಹಿತಿ ಲಭ್ಯ ಆಗಿರೋದು, ಅಂದ್ರೆ ಅಷ್ಟು ಮೃತದೇಹಗಳು ಪತ್ತೆಯಾಗಿರೋದು. ಇಷ್ಟು ದೊಡ್ಡ ಊರಲ್ಲಿ 400 ಹೆಚ್ಚು ಮನೆಗಳಿದ್ದಂತಹ ಜಾಗದಲ್ಲಿ ಅಳಿದುಳಿದ ಅವಶೇಷಗಳಷ್ಟೇ ಉಳಿದಿದೆ ಅಂತಂದ್ರೆ, ಒಂದು 20-25 ಮನೆ ಇದ್ರೂ ಕೂಡ ಆ ಮನೆ ವಾಸಯೋಗ್ಯಕ್ಕಿಲ್ಲ. ಆ ಮನೆಯೊಳಗೆ ಯಾರು ಇದ್ರೆ ಬದುಕಿರೋದಕ್ಕೆ ಸಾಧ್ಯ ಇಲ್ಲ. ನಿನ್ನೆ ನಮ್ಮ ಪ್ರತಿನಿಧಿ ಮಧು ತೋರಿಸ್ತಾ ಇದ್ರು ಆ ಹೇಗಿದೆ ಆ ಜಾಗ ಅನ್ನೋದನ್ನ. ಇಡೀ ಇಡೀ ಆ ಜಾಗ ನೋಡ್ತಾ ಇದೀವಿ, ಆ ಊರನ್ನ ಸ್ಮಶಾನ. ಅಲ್ಲೊಂದು ಊರಿತ್ತು ಅನ್ನೋದಕ್ಕೆ ಏನಾದ್ರೂ ದಾಖಲೆ ಇದೆಯಾ? ಆ ದಾಖಲೆಗಳನ್ನ ಹಿಡ್ಕೊಂಡೋಗಿ ತೋರಿಸ್ಬೇಕಷ್ಟೇ, ಇಲ್ಲೊಂದು ಊರಿತ್ತು, ಇಲ್ಲಿ ನನ್ನ ಮನೆ ಇತ್ತು, ಇಲ್ಲಿ ಇಷ್ಟು ಜನ ಇದ್ರು ಅಂತ. ಈಗ ಅಲ್ಲಿನ ಅಧಿಕಾರಿ ವರ್ಗ ಕೂಡ ಅದನ್ನೇ ಮಾಡಬೇಕಾಗಿದೆ. ಯಾಕಂದ್ರೆ ನಾಪತ್ತೆಯಾದವರ ಬಗ್ಗೆ ಸುಳಿವಿಲ್ಲದೆ ಇರೋದ್ರಿಂದ ರೇಷನ್ ಕಾರ್ಡು ಈ ದಾಖಲೆ ಪತ್ರ ಹಿಡ್ಕೊಂಡು ಈ ಊರಲ್ಲಿ ಇವ್ರು ಇದ್ರಂತೆ, ಇವ್ರು ಬದುಕಿದಾರಾ, ಇವರ ಮೃತದೇಹ ಸಿಕ್ಕಿದೆಯಾ, ಹಾಗೆ ಹುಡುಕಾಡಬೇಕಾದಂತಹ ಪರಿಸ್ಥಿತಿ. ನಾವು ಊಹಿಸೋದಕ್ಕೂ ಆಗಲ್ಲ ಅಂತಹ ಒಂದು ದುರಂತ ಎಲ್ಲಿ ಸಂಭವಿಸಿರೋದು. ಸಾಕ್ಷಿಯಾಗಿ ದೃಶ್ಯಗಳಿವೆ. ಒಂದೆಡೆ ಕಲ್ಲು ಬಂಡೆ ಎಲ್ಲವೂ ಕೊಚ್ಚಿಕೊಂಡು ಹೋಗಿರುವಂತಹ ಸ್ಮಶಾನ ಸದೃಶ ದೃಶ್ಯ, ಮತ್ತೊಂದೆಡೆ ಅಬ್ಬ ಬದುಕಿದೆಯಾ ಜೀವವೇ ಅಂತ ಕೆಲವರು ಬದುಕಿದಂಥವರು, ಅಲ್ಲಿಂದ ಬಚಾವಾಗಿ ಬಂದಂಥವರು, ಸೇನಾ ಪಡೆಯಿಂದ ರಕ್ಷಣೆಗೊಳಪಟ್ಟಂಥವ್ರು ಅಲ್ಲಿಂದ ಹೊರಬರ್ತಾ ಇರುವಂತಹ ದೃಶ್ಯ ನೋಡ್ತಾ ಇದ್ದೀವಿ. ಸ್ವರ್ಗ ಪ್ರವಾಸಿಗರ ಪಾಲಿಗೆ ಸ್ವರ್ಗ ಆಗಿತ್ತು. ಹಲವರು ಕೆಲಸಕ್ಕೆ ಅಂತ ಹೋದವರು ಅಬ್ಬ ಎಷ್ಟು ಸುಂದರವಾಗಿದೆ ಜಾಗ ಅಂತ ಅಲ್ಲೇ ಉಳ್ಕೊಂಡ್ಬಿಟ್ರು, ಅಲ್ಲೇ ಬದುಕು ಕಟ್ಕೊಂಡ್ರು. ಆದ್ರೆ ಈಗ ಬದುಕೇ ಇಲ್ಲದಂತಾಗಿದೆ ಅಂತಹ ಪರಿಸ್ಥಿತಿ. ಕಣ್ಮುಂದೆ ಜೀವ ಹೋಗ್ತಾ ಇದ್ರು ಅವ್ರಿಗೆ ಸಹಾಯ ಮಾಡಲಾರದಂತ ಪರಿಸ್ಥಿತಿ. ಒಬ್ಬೊಬ್ಬರದ್ದು ಒಂದೊಂದು ಕಣ್ಣೀರ ಕತೆ. ಬರೀ ಕೆಸರು ಉಳ್ಕೊಂಡಿದೆ ಅಲ್ಲಿ, ಕಲ್ಲು ಬಂಡೆಗಳು ಕಾಣ್ತಾ ಇದೆ. ಸಾಗಬೇಕಾಗಿದ್ದ ನದಿ ದಿಕ್ಕನ್ನೇ ಬದಲಾಯಿಸಿ ಊರಿಗೆ ಊರನ್ನೇ ಕೊಚ್ಕೊಂಡು ಹೋಯ್ತು ಅಂತಂದ್ರೆ ಲೆಕ್ಕ ಹಾಕಿ ಆ ಊರಿನ ಪರಿಸ್ಥಿತಿ ಹೇಗಿರುತ್ತೆ ಅಂತ. ಚೂರಲ್ಮಲೆಯಿಂದ ನಮ್ಮ ಪ್ರತಿನಿಧಿ ಮಾರುತೇಶ್ ಲೈವ್ ಅಲ್ಲಿದ್ದಾರೆ. ಮಾರುತೇಶ್,
ನೀವಿರುವಂತಹ ಪ್ರದೇಶದಲ್ಲಿ ಹೇಗಿದೆ ಸದ್ಯದ ಪರಿಸ್ಥಿತಿ? ನಿನ್ನೆ ಸಂತೋಷ್ ಲಾಡ್ ಬಂದಿದ್ರು ಸಚಿವರು, ಏನ್ ಮಾತನಾಡಿದ್ರು, ಯಾವೆಲ್ಲ ವಿಚಾರಗಳನ್ನು ಹಂಚಿಕೊಂಡ್ರು, ಜೊತೆಗೆ ಕನ್ನಡಿಗರ ರಕ್ಷಣೆ ಯಾವ ರೀತಿಯಾಗಿ ನಡೀತಾ ಇದೆ? ಅರುಣ್, ನಾನಿರೋದು ಚೂರ್ಲಮಲ ಮತ್ತೆ ಮುಂಡೆಕೈನ ನಡುವೆ ಒಂದು ಬ್ರಿಡ್ಜ್ ಅನ್ನು ಕಾಮಗಾರಿ ಮಾಡ್ತಾ ಇದ್ದಾರೆ ತಾತ್ಕಾಲಿಕವಾಗಿ. ಅಂದ್ರೆ ವೆಹಿಕಲ್ಗಳು ಕೂಡ ಆ ಬ್ರಿಡ್ಜ್ ಮೇಲೆ ಮೂವ್ ಆಗುವಂತ ಒಂದು ತಾತ್ಕಾಲಿಕ ಬ್ರಿಡ್ಜ್ ಅನ್ನು ಮಾಡ್ತಾ ಇದ್ದಾರೆ. ಅಲ್ಲಿ ನಾನಿದ್ದೀನಿ, ದೃಶ್ಯಗಳಲ್ಲಿ ಗಮನಿಸಬಹುದು. ನಿನ್ನೆ ಕೂಡ ಬ್ರಿಡ್ಜ್ ಕಾರ್ಯ ಅಷ್ಟು ಸಮರ್ಪಕವಾಗಿ ಸುಗಮವಾಗಿ ಆಗಿರಲಿಲ್ಲ. ಸೊ ಇವತ್ತು ಕಂಪ್ಲೀಟ್ ಆಗಿ ಬ್ರಿಡ್ಜ್ ಹತ್ತತ್ರ 80% ಅಷ್ಟು ಕೆಲಸ ಮುಗಿಸಿದ್ದಾರೆ ಮಿಲಿಟರಿ ಅವರು. ಸೊ ನೀವು ದೃಶ್ಯಗಳಲ್ಲಿ ನೋಡಿದ್ರೆ ಗೊತ್ತಾಗುತ್ತೆ, ಈ ಬ್ರಿಡ್ಜ್ ಬ್ಲಾಕ್ಗಳನ್ನ ಜೋಡಿಸಿ ಬ್ರಿಡ್ಜ್ ಅನ್ನೇ ಕಂಪ್ಲೀಟ್ ಆಗಿ ಮೂವ್ ಮಾಡುವಂತ ಕೆಲಸ ಆಗ್ತಾ ಇದೆ. ಬಹುಶಃ ಇವತ್ತು ಬ್ರಿಡ್ಜ್ ಕೆಲಸ ಮುಗಿದ್ರೆ ಮುಂಡಕ ಇಲ್ಲಿಂದ ಏನು ಈ ಸೇತುವೆ ಕಾಣಿಸ್ತಾ ಇದೆ ನಿಮಗೆ, ಈಗೇನು ತಾತ್ಕಾಲಿಕವಾದಂತ ಬ್ರಿಡ್ಜ್ ಮಾಡ್ತಾ ಇದ್ದಾರೆ. ಇಲ್ಲಿಂದ 3-3.5 kilometers ಅಷ್ಟು ದೂರ ಮುಂಡಕ ಇರುವಂತದ್ದು. ಅಲ್ಲಿಂದ ಜನರನ್ನ ಕರೆದುಕೊಂಡು ಬರೋದಕ್ಕೆ ಈಸಿ ಆಗುತ್ತೆ. ಮತ್ತು ಈ ಬ್ರಿಡ್ಜ್ ಮಾಡಿರೋದ್ರಿಂದ ಏನಾಗ್ತಾ ಇದೆ, ಸುಮಾರು 20 tons ಅಷ್ಟು ತೂಕ ಇರುವಂತ ವಾಹನಗಳ ಓಡಾಟ ಕೂಡ ಈಸಿ ಆಗುತ್ತೆ. ಸೊ ಆ ಕಾರಣಕ್ಕಾಗಿಯೇ ಈ ಬ್ರಿಡ್ಜ್ ಅನ್ನ ಮಿಲಿಟರಿ ಅವರು ನಿರ್ಮಾಣ ಮಾಡ್ತಾ ಇರೋದನ್ನ ನೀವು ಗಮನಿಸ್ತಾ ಇದ್ದೀರಿ. ಅದರ ಪಕ್ಕದಲ್ಲಿ ನಾವು ನಿಂತಿರುವಂತ ಈ ತಾತ್ಕಾಲಿಕ ಬ್ರಿಡ್ಜ್ ಏನಿದೆ, ಸೊ ಇಲ್ಲಿ ರೆಸ್ಕ್ಯೂ ಆಪರೇಷನ್ಸ್ಗಾಗಿ ಇರುವಂತ ಎಲ್ಲ ಜನರನ್ನ ಕರೆದುಕೊಂಡು ಹೋಗುವಂತದ್ದು, ಮತ್ತು ಸ್ವಯಂ ಸೇವಕರುಗಳು ಯಾರ್ಯಾರು ಬರ್ತಾರೆ, ಈಗ ನಾವು ಕೂಡ ಅದೇ ಬ್ರಿಡ್ಜ್ ಮೇಲೆ ಹೋಗ್ತಾ ಇದ್ದೀವಿ. ಸೊ ಇಲ್ಲಿಂದ ಮುಂಡಕೈಗೆ ನಡೆದುಕೊಂಡವರೆಲ್ಲ ಹೋಗ್ತಿದ್ದಾರೆ. ಅಲ್ಲಿ ರೆಸ್ಕ್ಯೂ ಮಾಡಿ ಕರ್ಕೊಂಡು ಬರುವಂತವರಿಗೆ ಆ ಬ್ರಿಡ್ಜ್ ನಲ್ಲಿ ವಾಹನದ ಮೂಲಕವೇ ಕರ್ಕೊಂಡು ಬರುವಂತ ವ್ಯವಸ್ಥೆ ಆಗ್ತಾ ಇದೆ. ಸೊ ಇದೊಂದು ತಾತ್ಕಾಲಿಕ ಬ್ರಿಡ್ಜ್. ಇಲ್ಲಿ ಸ್ವಯಂ ಸೇವಕರು ಇರ್ಬೋದು, SDRF ಇರ್ಬೋದು, NDRF ಇರ್ಬೋದು, ಮಿಲಿಟರಿ ಅವರು ಇರ್ಬೋದು, ಅವರೆಲ್ಲ ಓಡಾಡ್ಲಿಕ್ಕೆ ಒಂದು ಬ್ರಿಡ್ಜ್ ಅನ್ನ ಮಾಡ್ಕೊಂಡಿದ್ದಾರೆ. ಸೊ ಈಗ ಇವತ್ತು 3ನೇ ದಿನದ ಕಾರ್ಯಾಚರಣೆ ಆಗಿರೋದ್ರಿಂದ ಬಹಳ ಬೇಗ ಇವತ್ತಿನ ಕಾರ್ಯಾಚರಣೆಯ ಕೆಲಸಗಳು ಆಗ್ತಾ ಇದೆ. ಯಾಕೆಂದ್ರೆ ಮಳೆಯ ಪ್ರಮಾಣ ಮತ್ತು ಮಳೆಯ ತೀವ್ರತೆ ಕೂಡ ಕಡಿಮೆ ಆಗಿದೆ. ಕಡಿಮೆ ಆಗಿರೋದ್ರಿಂದ ಬ್ರಿಡ್ಜ್ ನಿರ್ಮಾಣ ಕಾರ್ಯ ಕೂಡ ಬಹಳ ಕ್ಷಿಪ್ರಗತಿಯಲ್ಲಿ ಆಗ್ತಾ ಇದೆ. ಜೊತೆಗೆ ಮುಂದೆ JCBಗಳು ಕೂಡ ಕಾರ್ಯನಿರ್ವಹಿಸ್ತಾ ಇರೋದನ್ನ ನೀವು ಗಮನಿಸಬಹುದು. ಈ ಭಾಗ ತನಕ ಕೂಡ ವೆಹಿಕಲ್ಗಳನ್ನ ಕರೆದುಕೊಂಡು ಬರೋದಕ್ಕೆ ಈಸಿ ಆಗುವ ರೀತಿಯಲ್ಲಿ ವ್ಯವಸ್ಥೆಯನ್ನು ಮಾಡ್ಕೊಳ್ತಾ ಇದ್ದಾರೆ ಮಿಲಿಟರಿಯ ಅಧಿಕಾರಿಗಳು. ನಿನ್ನೆ ಕೇವಲ ಒಂದು 30% ಅಷ್ಟೇ ಸೇತುವೆ ಕಾರ್ಯ ನಡೆದಿತ್ತು. ಸೊ ಇವತ್ತು ಹತ್ತತ್ರ 80% ಅಷ್ಟು ಸೇತುವೆ ಕಾರ್ಯ ಮುಕ್ತಾಯ ಆಗಿದೆ. ಸೊ ಈ ಸೇತುವೆ ಒಂದು ಆಗ್ಬಿಟ್ರೆ ಬಹಳ ಈಸಿಯಾಗಿ ರಕ್ಷಣಾ ಕಾರ್ಯಾಚರಣೆಯನ್ನ ಮಾಡುವಂಥದ್ದು ಬಹಳ ಸುಲಭ ಆಗ್ತಾ ಇದೆ. ಸೊ ಅಷ್ಟರ ಮಟ್ಟಿಗೆ ಇವತ್ತಿನ ರಕ್ಷಣಾ ಕಾರ್ಯಾಚರಣೆ ಏನು ಅಂದ್ರೆ, ಮುಂಡಕೈನಲ್ಲಿ ಇನ್ನು ಉಳಿದಿರ್ತಕ್ಕಂಥ ಜನರನ್ನ ಸೇಫ್ ಆಗಿ ಕರ್ಕೊಂಡು ಬರುವಂತ ಪ್ರಯತ್ನ ಮಾಡೋದಕ್ಕೆ ಆಗ್ತಾ ಇದೆ. ಇದರ ಜೊತೆಗೆ ಶವಗಳನ್ನು ಹುಡುಕುವಂತ ಕೆಲಸ ಆಗ್ತಾ ಇದೆ. ಯಾಕಂದ್ರೆ ಮನೆಗಳಲ್ಲಿ ಸಿಕ್ಕಾಕೊಂಡು ಸರ್ವೈವರ್ಸ್ಗಳು ಯಾರಾದ್ರೂ ಇದ್ರೆ ಯಾರು ಬದುಕಿರುವಂತ ಸಾಧ್ಯತೆಗಳು ಕೂಡ ಇದಾವೆ. ಯಾಕಂದ್ರೆ ಸಾಕಷ್ಟು ಇಂಥ ಘಟನೆಗಳು ನಡೆದಾಗ ಮಿರಾಕಲ್ ರೀತಿ ಕೆಲವರು ಬದುಕುಳಿದಿರುವಂತಹ ಸಾಕಷ್ಟು ನಿದರ್ಶನಗಳಿದ್ದಾವೆ. ಆ ಒಂದು ಆತ್ಮವಿಶ್ವಾಸದ ಜೊತೆಗೇನೆ NDRF ಇರ್ಬೋದು, ಮಿಲಿಟರಿ ಕಾರ್ಯಾಚರಣೆ ಇರ್ಬೋದು, ಅದೆಲ್ಲವೂ ಕೂಡ ಇವತ್ತು ನಡೀತಾ ಇದೆ. ಸೊ ಮುಂಡಕೈ ಭಾಗದಲ್ಲಿ ಆಗಿರ್ತಕ್ಕಂಥ ಅನಾಹುತವೇ ಬಹಳ ದೊಡ್ಡ ಪ್ರಮಾಣದ, ಚೂರ್ಲಮಲಕ್ಕಿಂತ ಮುಂಡಕೈನಲ್ಲಿ ಆಗಿರ್ತಕ್ಕಂಥ ಅನಾಹುತದ ಪ್ರಮಾಣವೇ ಜಾಸ್ತಿ ಇರೋದ್ರಿಂದ ಅಲ್ಲಿ ಹೆಚ್ಚು ಶವಗಳ ಹುಡುಕಾಟ ನಡೀತದೆ. ಚೂರ್ಲಮಲದಲ್ಲಿ ಕಾರ್ಯಾಚರಣೆಗಿಂತ ಹೆಚ್ಚು ವಾಹನ ಸಂಚಾರ ಮಾಡಲಿಕ್ಕೆ ಬ್ರಿಡ್ಜ್ ಮಾಡ್ತಾ ಇರೋ ಕೆಲಸ ನಡೀತಾ ಇದೆ ಬಿಟ್ರೆ ಮುಂಡಕೈನಲ್ಲಿ ನಿಜವಾಗ್ಲೂ ರಕ್ಷಣಾ ಕಾರ್ಯಾಚರಣೆ ನಡೀತಾ ಇದೆ. ಅಲ್ಲಿ ಶವಗಳ ಗುರುತು ಸಿಗುವಂತದ್ದಿರಬಹುದು, ಅಲ್ಲಿ ಬಹಳ ದೊಡ್ಡದಾದಂತಹ ಅನಾಹುತ ದುರಂತ ಸಂಭವಿಸಿದ್ದು. ಸುಮಾರು ಎಷ್ಟು ಮಂದಿ ಈಗ ಅಲ್ಲಿ ಇರಬಹುದು, ಅಂದ್ರೆ ರಕ್ಷಣೆಗೆ ಒಳಪಡಬೇಕಾದಂತಹ ಜನ, ಅವ್ರನ್ನ ಕರೆತರಬೇಕು ಅಂತಂದ್ರೆ ತಾವಿರುವ ಜಾಗಕ್ಕೂ ಆ ಮುಂಡಕೈ ಗ್ರಾಮ ಅಲ್ಲಿ ದುರಂತ ನಡೆದಂತಹ ಜಾಗಕ್ಕೂ ಎಷ್ಟು ಅಂತರ ಇರಬಹುದು, ಎಷ್ಟು ಸವಾಲಾಗಿದೆ ಅಲ್ಲಿಂದ ಇಲ್ಲಿವರೆಗೆ ಕರ್ಕೊಂಬರೋದು ಅವ್ರನ್ನ? ಪ್ರತಿಮಾ, ನಿನ್ನೆ ರಕ್ಷಣಾ ಕಾರ್ಯಾಚರಣೆ ನಿಜಕ್ಕೂ ಕೂಡ ಕಷ್ಟವಾದಂತ ಪರಿಸ್ಥಿತಿ. ಯಾಕಂದ್ರೆ ನಾವು ದೃಶ್ಯಗಳಲ್ಲೇ ನೋಡಿದ್ವಿ, ಈ ತರದ ಬ್ರಿಡ್ಜ್ ಇರಲಿಲ್ಲ, ಓಡಾಡೋದಕ್ಕೆ ರೋಪ್ ಮೂಲಕವೇ ಕರ್ಕೊಂಡು ಹೋಗ್ಬೇಕಾಯಿತು. ಯಾವುದೇ ಬಾಡಿ ತಂದ್ರೂ ಕೂಡ ರೋಪ್ ಮೂಲಕವೇ ತೆಗೆದುಕೊಂಡು ಬಂದು ಚೂರ್ಲಮಲದಲ್ಲಿ ಆಂಬ್ಯುಲೆನ್ಸ್ಗೆ ಹಾಕಿ ಕಳಿಸುವಂತ ಪ್ರಯತ್ನವನ್ನ ಮಾಡ್ತಾ ಇದ್ರು. ಯಾವುದೇ ರೀತಿಯಾದಂತಹ ಓಡಾಡ್ಲಿಕ್ಕೆ ಯಾವುದೇ ದಾರಿಗಳಾಗ್ಲಿ ಅಥವಾ ಸೇತುವೆಗಳಾಗ್ಲಿ ಬ್ರಿಡ್ಜ್ಗಳಾಗ್ಲಿ ತಾತ್ಕಾಲಿಕ ಬ್ರಿಡ್ಜ್ ಕೂಡ ಮಾಡ್ಲಿಕ್ಕೆ ಸಾಧ್ಯ ಆಗದ ಪರಿಸ್ಥಿತಿ. ಯಾಕಂದ್ರೆ ನೀರು ಆ ಪ್ರಮಾಣದಲ್ಲಿ ಹರಿತಾ ಇತ್ತು. ಸೊ ಈಗ ನಾವೇನು ಬ್ರಿಡ್ಜ್ ಮಾಡುವಂತ ಕಾಮಗಾರಿಯ ಬಳಿ ನಿಂತಿದ್ದೀವಿ. ಇಲ್ಲಿಂದ 3-3.5 kilometers ಮುಂಡಕೈ ಇರೋದು. ಈಗಾಗಲೇ ಸ್ವಯಂ ಸೇವಕರೆಲ್ಲರೂ ಕೂಡ ತಾತ್ಕಾಲಿಕ ಬ್ರಿಡ್ಜ್ನ ಮೂಲಕವೇ ಅಲ್ಲಿಗೆ ತಲುಪಿದ್ದಾರೆ. ಅಲ್ಲಿ ರಕ್ಷಣಾ ಕಾರ್ಯಾಚರಣೆ ನಡೀತಾ ಇದೆ. ಸೊ ಅಲ್ಲಿಂದ ಇಲ್ಲಿಗೆ ತೆಗೆದುಕೊಂಡು ಬರೋದಕ್ಕೆ ಆಂಬ್ಯುಲೆನ್ಸ್ಗಳನ್ನು ಕೂಡ ಈ ಸೇತುವೆ ಮೇಲೆ ತೆಗೆದುಕೊಂಡು ಹೋದರೆ ಅಲ್ಲಿ ರಕ್ಷಣಾ ಕಾರ್ಯ ಈಸಿ ಆಗುತ್ತೆ. ಸೊ ಈಗಿರುವಂಥ ಮಾಹಿತಿ ಅಫಿಷಿಯಲ್ ಆಗಿ ಸಾವಿನ ಸಂಖ್ಯೆ 275 ತನಕ ಬಂದು ಮುಟ್ಟಿದೆ. ಇದರ ಪ್ರಮಾಣ ಇನ್ನೂ ಜಾಸ್ತಿ ಆಗುತ್ತೆ, ಯಾವುದೇ ಅನುಮಾನ ಬೇಡ. ಯಾಕೆಂದರೆ ಮುಂಡಕೈನಲ್ಲಿ ಇರುವಂತಹ ಸುಮಾರು 300-400 ಮನೆಗಳು ಎಲ್ಲ ಸಂಪೂರ್ಣವಾಗಿ ಜಲಸಮಾಧಿ ಆಗಿದ್ದಾವೆ. ಹೀಗಾಗಿ ಅದರ ಸಂಖ್ಯೆ ಇದ್ರ ದುಪ್ಪಟ್ಟಾಗುತ್ತೆ ಅನ್ನುವಂಥ ಅಭಿಪ್ರಾಯಗಳನ್ನು ಇಲ್ಲಿ ಸ್ಥಳೀಯವಾಗಿ ಇರ್ತಕ್ಕಂಥವ್ರು
ಹೇಳ್ತಾ ಇರೋದು. ಆದ್ರೆ ಸರ್ಕಾರ ಅಫಿಷಿಯಲ್ ಆಗಿ ಬಾಡಿ ಸಿಗುವ ತನಕ ಯಾವುದೇ ಡೆತ್ ಗಳನ್ನ ಘೋಷಣೆ ಮಾಡಲ್ಲ, ಕಣ್ಮರೆ ಅಂತ ಹೇಳ್ತಾ ಇದ್ದಾರೆ. ಸೊ ಅವರ ರಕ್ಷಣೆ ಆಗಬೇಕಾಗುತ್ತೆ. ಯಾರು ಸುರಕ್ಷಿತ ಪ್ರದೇಶಗಳಲ್ಲಿದ್ರು ಅವರನ್ನು ಕೂಡ ಈಗ ನಿರಾಶ್ರಿತರ ಕೇಂದ್ರಗಳಿಗೆ ತೆಗೆದುಕೊಂಡು ಹೋಗಬೇಕಾಗುತ್ತೆ. ಯಾಕಂದ್ರೆ ಸುಮಾರೊಂದು 15-20 ಮನೆಗಳಿರ್ತಕ್ಕಂಥವ್ರು ಇರ್ಬೋದು, ಅವರೆಲ್ಲ ಸ್ವಲ್ಪ ಸುರಕ್ಷಿತ ಪ್ರದೇಶಗಳಲ್ಲಿದ್ದಾರೆ. ಸೊ ಅಂಥವ್ರಿಗೂ ಅಲ್ಲಿ ಏನು ಸಿಗ್ತಾ ಇಲ್ಲ. ಈಗ ಎಲ್ಲ ಇಡೀ ಗ್ರಾಮವೇ ಹೋಗಿರೋದ್ರಿಂದ ಅಲ್ಲಿ ಏನು ಮಾಡಲಿಕ್ಕೆ ಆಗದೇ ಇರುವಂತಹ ಪರಿಸ್ಥಿತಿ ಇದೆ. ಅವರನ್ನು ಕೂಡ ಈಗ ನಿರಾಶ್ರಿತರ ಕೇಂದ್ರಕ್ಕೆ ಕರೆದುಕೊಂಡು ಬರುವಂತ ಕೆಲಸವನ್ನ ಇಲ್ಲಿನ ಜಿಲ್ಲಾಡಳಿತ ಮಾಡ್ತಾ ಇದೆ. ಹಾಗಾಗಿ ಅವರೆಲ್ಲರನ್ನು ಕೂಡ ಬಹುತೇಕ ನಿನ್ನೆಯೂ ರೆಸ್ಕ್ಯೂ ಮಾಡಿದ್ರು, ಇವತ್ತು ಯಾರಾದರೂ ಉಳ್ಕೊಂಡಿರೋರು ಇದ್ರೆ ಅವರನ್ನು ಕರೆದುಕೊಂಡು ಬರ್ತಾರೆ. ಸೊ ಅದರ ಜೊತೆಗೆ ಇವತ್ತು ಡೈವಿಂಗ್ ಎಕ್ಸ್ಪರ್ಟ್ಸ್ಗಳು ಬಂದಿದ್ದಾರೆ, ಅಂದರೆ ನೀರಿನಲ್ಲಿ ಮುಳುಗಿ ಯಾರನ್ನಾರು ಇದಾರೆ ಪತ್ತೆ ಮಾಡೋದು ಅಥವಾ ಯಾರಾದರೂ ಸಿಕ್ಕಾಕೊಂಡಿರುವಂಥದ್ದಿದ್ರೆ ಅಥವಾ ಮುಳುಗಿರುವಂಥದ್ದಿದ್ರೆ, ಸೊ ಅದನ್ನು ಕೂಡ ಮಾಡುವಂಥ ಪ್ರಯತ್ನಕ್ಕಾಗಿ ಸ್ಕೈ ಅಂದರೆ ಸ್ವಿಮ್ ಡೈವರ್ಸ್ಗಳನ್ನು ಕೂಡ ಕರೆದುಕೊಂಡು ಬಂದಿದ್ದಾರೆ. ಅವರು ಕೂಡ ಇವತ್ತು ಕಾರ್ಯಾಚರಣೆಗೆ ಇಳಿತಾ ಇದ್ದಾರೆ. ಮೋಸ್ಟ್ ಆಫ್ ಇವತ್ತು ನಡೆಯುವಂಥ ಕಾರ್ಯಾಚರಣೆ ಯಾರಾದರೂ ಸಿಕ್ಕಾಕೊಂಡು ಅಂದರೆ ಮಣ್ಣಿನ ಅಡಿಯಲ್ಲಿ ಸಿಲುಕಿರುವಂಥ ಮೃತದೇಹಗಳನ್ನು ಹೊರ ತೆಗೆಯೋದಿರ್ಬೋದು ಅಥವಾ ಮನೆಗಳ ಅಡಿಯಲ್ಲಿ ಯಾರು ಸಿಕ್ಕೊಂಡು ಜೀವಂತವಾಗಿದ್ದರೆ ಅಂಥವ್ರನ್ನ ಹುಡುಕುವಂಥದ್ದಿರ್ಬೋದು, ಈ ಎಲ್ಲ ಕಾರ್ಯಾಚರಣೆಗಳು ಇವತ್ತು ಹೆಚ್ಚಾಗಿ ನಡೀತಾ ಇದೆ. ಪ್ರತಿಮಾ, ಎಸ್ ಮಾರುತೇಶ್, ಮತ್ತೆ ಸಂಪರ್ಕಿಸ್ತೀವಿ, ಬಿ ಸೇಫ್. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.